ರಚಿತ ಅವ್ರ ಇದು ಏನು, ರಕ್ಷಿತ ಅವ್ರು ತುಂಬ ಸಿನಿಮಾ ಮಾಡಿದ್ರು, ಅವರು ನಾನು ಸಿನಿಮಾ ಮಾಡ್ದಂಗಿಲ್ಲ. ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ್ದು ಮೊದಲನೇ ಹೀರೋಯಿನ್ ಬಂದು ರಚಿತಾ ರಾಮ್. ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ. ಯಾಕಂದ್ರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ, ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಗೊತ್ತು. ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋಯಿನ್ ನಿಂತ್ಕೊಳ್ತಾರೆ. ಏನಕ್ಕೆ ಇದನ್ನ ಹೇಳ್ತಾನೆ ಅಂದರೆ, ನಾನು ಇವತ್ತವರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ, ಒನ್ ಟೇಕ್ ಆರ್ಟಿಸ್ಟ್. ನಾನು ತುಂಬಾ ಹೇಳ್ತಾ ಇದ್ದೆ, ಅಪ್ಪ ಬೆರಳು ಕೊಟ್ಟರೆ ಅಸ್ತ ನುಂಕೋತಾರೆ, ಜೋಪಾನ ಹಾಕೊಂಡ್ರೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ತಾಯಿ ಅದು ಮಲೇಶ್ವರ ಬಗ್ಗೆ ನಾವು ಹೇಳ್ಬೇಕಾ, ಎಲ್ರಿಗೂ ಗೊತ್ತಿರೋ, ಅವ್ರು ಯಾರ ಮುಂದೆ ನಿಂತರು ಬಗೆದು ಬಾಯಿ ಹಾಕೊಂಡ್ಬಿಡ್ತಾರೆ. ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ, ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಓಕೆ ಇಲ್ಲಿ ತಿಂತೀನಿ ನಾನು ಅಂತ. ಏನಂದ್ರೆ ಯಾವಾಗಲೂ ಅಷ್ಟೇ, ಒನ್ ಟು ಒನ್ ಬಂದಾಗಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ, ನೀನು ಇಲ್ಲಿ ತಿಂದ್ರೆ ನಾನು ಇಲ್ಲಿ ತಿನ್ಕೊಳ್ತೀನಿ ನೀನು ಅಂತೇಳಿ. ಸೊ ದಟ್ಸ್ ಅ ಟ್ಯಾಲೆಂಟ್ ಆ್ಯಕ್ಚುಲಿ, ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕ್ಕಾಗೋದು. ಇನ್ನು ನೀವೊಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ, ಅದು ನೀವೇನೆ. ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ. ಚಾಕ್ಲೇಟ್ ಏನು ಕೊಟ್ಟಿಲ್ಲ, ಒಂದೊಂದ್ಸಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು, ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈವರ್ಟ್ ಮಾಡ ನಡಿ ಅಂತ ಅನ್ಸ್ತಾನೆ. ಅದಕ್ಕೆ ಫಸ್ಟ್ ಟೈಲ್ ಏನೇ ಹಚ್ಚಿ ಹಿಂಗೆ ಹೊಡ್ಕೊಂಡು ಹೊಟ್ಟೋದ್ರು. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ಸಿ ಗ್ಲ್ಯಾಮರ್ ಯಾರು ಮಾಡ್ಬೋದು, ಆದರೆ ಇದರಲ್ಲೂ ಗ್ಲ್ಯಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಒಂದು 70s ಗ್ಲ್ಯಾಮರ್ ನಾವೇನು ನೋಡ್ತಾ ಇದ್ವಿ, ಆಪ್ಟಿಮಲ್ ಆಗ್ಬೋದು, ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೇನೆ ಗಣೇಶ್ ಅವ್ರಿಗೆ ತುಂಬ ಧನ್ಯವಾದಗಳು. ಮಾಸ್ತಿ ಅವ್ರಿಗಂತೂ ನಾನು ಹೇಳಂಗೇ ಇಲ್ಲ, ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು. ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗಲ್ಲೇ, ಅಂದರೆ ಬೇರೆ ಸಿನಿಮಾಗಳೇ ಇದನ್ನ ಹೇಳಲ್ಲಪ್ಪ ಇದು ಬೇಡ ನನಗೆ ಹೇಳಲ್ಲ, ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಅಂತ. ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವುದು ಒಂದು ಆ ಥರ ಅಶೀಲವಾದ್ದು ಇಲ್ಲ ಅಂತಂದರೆ ಯೋಗ ಇದು ಕೇಳಿಸ್ಕೋಬೇಕಾ ಅಂತನೋ, ಆ ಥರದ ಒಂದು ಡೈಲಾಗ್ ಇಲ್ಲದೇ ಕತೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ. ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನಮ್ಮ ತಾತಂದು, ಇದು ಎರಡನೇ ಮೂರನೇದು, ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನು, ಆದರೆ ಇದು ಮೂರನೇದು ಅವರು ಬ್ಯಾನರಲ್ಲಿ ನಾನು. ಸೊ ಒಂದು ಅದ್ಭುತವಾದ ನಿರ್ಮಾಪಕರು, ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ, ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬಿಡ, ನೀನು ಇದೆಯಲ್ಲ ನೋಡ್ಕೋತೀನಿ, ನಾನು ಆ್ಯಕ್ಟ್ ಮಾಡಲ್ಲ ನೀನು ಸೆಟ್ ನೋಡ್ಕೊಳ್ಳ, ಇಲ್ಲ ಒಂದು ಕೆಲಸ ಮಾಡು ಪ್ರೊಡಕ್ಷನ್ದು ಕೊಟ್ಬಿಡು ನನಗೆ ಕಾಸು, ಯಾಕಂದರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ್ಣ. ಸೊ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಆದರೆ ಬರೋಕ್ಕೂ ಮುಂಚೆನೇ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು. ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ, ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ, ಇದು ಇಂಡಿವಿಜುವಲ್ ಇದಲ್ಲ, ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯವನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ, ಯಾರೊಬ್ರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ. ಸೊ ಒಂದು ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ, ಆಮೇಲೆ ಪದ್ಮಾವಸಂತಿಯವರು. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರು ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ, ನೀನಾಸಮ್ ಅವರು, ಹವ್ಯಾಸಿ ರಂಗಭೂಮಿಯವರು, ಈ ಥರ ಕಲಾವಿದರನ್ನ ನಾವು ಉಪಯೋಗಿಸ್ಕೊಂಡು ಬಿರಾದರ್ ಅವರಾಗ್ಬೋದು. ಸೊ ಈ ಥರದ ಕಲಾವಿದರನ್ನ ನಾವು ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು, ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ. ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋರಿಗೆ ದಾರಿ ಮುಂದಿರೋಕ್ಕೆ ಜವಾಬ್ದಾರಿ ಅಂತೇಳಿ. ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ನಮ್ಮನ್ನೆಲ್ಲ ಹಿಂದೆ ಹೊಡೆದ ಅಂದ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಬರಕ್ಕೆ ಇಲ್ಲಿದ್ದಾರೆ. ಸೊ ಎರಡು ಜವಾಬ್ದಾರಿ ಇಲ್ಲಿದೆ, ನಾವು ಸುಮ್ಮನೆ ಅವ್ರು ಮುಂದೆ ಹೋಗ್ತಾರೋ ಅವ್ರು ಹಿಂದೆ ಹೋಗ್ತಾ ಇದ್ವಿ ಅಷ್ಟೇ. ಸೊ ಇಡೀ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.